ಏನು ಒಮಿಕ್ರಾನು ಅತಿ ಹೆಚ್ಚು ವೇಗದಲ್ಲಿ ಬರ್ತಾ ಇದೀಗ, ಈ ನಿಟ್ಟಲ್ಲಿ ನಮ್ಮ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮಾರ್ಗಸೂಚಿಯಂತೆ ಹಾಗೂ ನಮ್ಮ ರಾಜ್ಯ ಸಚಿವರಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ತುರ್ತು ಸಭೆ ಕರೆಯಲಾಯಿತು. ನಮ್ಮ ಸದಸ್ಯರೊಳಗೊಂಡು ಆ ಸಭೆಯಲ್ಲಿ ಇವತ್ತು ಎಲ್ಲ ನಮ್ಮ ಅಧಿಕಾರಿಗಳು, ನಮ್ಮ ರಾಜ್ಯಸಭೆ ಸದಸ್ಯರು ಮತ್ತು ಡಿ ಎಚ್ ಓ ಮಂಜುಳಾವು ಮತ್ತೆಲ್ಲ ನಮ್ಮ ಜನಪ್ರತಿನಿಧಿಗಳೆಲ್ಲ ಆಗಮಿಸಿದರು. ಈ ಒಂದು ಒಮಿಕ್ರಾನ್ ನಿಟ್ಟಲ್ಲಿ ನಾವು 8 ದಿವಸದಿಂದಲೇ ನಮ್ಮ ನಗರಸಭೆ ವತಿಯಿಂದ ಮಾರ್ಷಲ್ ಅನಿಸಿಕೆ ಇಟ್ಟು ಮಾರ್ಷಲ್ ಜೊತೆಗೆ ನಮ್ಮ ಎಂಟಿಸ್ಪೆಕ್ಟರ್ಸು, ನಾವು ನಮ್ಮ ಕಮಿಷನರ್ಗಳು, ನಮ್ಮ ನಗರಸಭೆ ಸದಸ್ಯರು ಒಳಗೊಂಡು ಜನರಿಗೆ ಅರಿವು ಮೂಡಿಸುವಂಥ ಕೆಲಸ, ಮಾಸ್ಕ್ ಹಾಕಿಸುವಂಥದ್ದು ಮತ್ತು ಸಾಮಾಜಿಕ ಅಂತರ ಕಾಪಾಡುವಂಥದ್ದು ಮತ್ತು ಎರಡನೇ ಡೋಸೇಜ್ ಯಾರು ತಗೊಂಡಿಲ್ಲ ಅವರೆಲ್ಲ ತಗೊಳ್ಳೋಂಥ ಒಂದು ಅರಿವು ಮೂಡಿಸುವಂಥದ್ದು ಮತ್ತು 15-18 ವರ್ಷದವರೆಗೂ ಏನು ಲಸಿಕೆ ಅಂತ ಇರೋದು ಅದನ್ನು ಸಮೇತ ಅರಿವು ಮೂಡಿಸುವಂಥದ್ದು. ಈ ನಿಟ್ಟಿನಲ್ಲಿ ನಾವು ಎಲ್ಲ ನಮ್ಮ ಕುಂದುಕೊರತೆಗಳನ್ನೆಲ್ಲ ನಮ್ಮ ನಗರಸಭಾ ಸದಸ್ಯರು ತಿಳಿಸಬೇಕು. ಈ ನಿಟ್ಟಿನಲ್ಲಿ ಇವತ್ತೆಲ್ಲ ನಮ್ಮ ನಗರದಲ್ಲಿ ಮುನ್ನೆಚ್ಚರಿಕವಾಗಿ ಎಲ್ಲ ರೀತಿ ಕ್ರಮ ತಗೊಂಡಿದ್ರೆ ನಿನ್ನೆ ಸಮೇತನೂ ನಾವು ಮಾಸ್ಕ್ ಕೊಡುವಂಥ ಕೆಲಸನೂ ನಮ್ಮ ನಗರ ವ್ಯಾಪ್ತಿಯಲ್ಲಿ ಜನಜಾಗೃತಿ ಇರ್ತಕ್ಕಂಥ APMC 2, ಸಂತೆ ಮಾರ್ಕೆಟ್, ಬಿ ಬಿ ರಸ್ತೆ, MG ರಸ್ತೆ ಇಲ್ಲೆಲ್ಲ ಜನಜಾಗೃತಿ ಇರ್ತಕ್ಕಂಥ ಪ್ರದೇಶಗಳೆಲ್ಲ ನಾವು ಉಚಿತವಾಗಿ ಮಾಸ್ಕ್ ಕೊಟ್ಟಿದ್ವಿ ಮತ್ತು ದಂಡನೂ ಸಮೇತ ಹಾಕಿದ್ವಿ. ಇದನ್ನೆಲ್ಲ ಜನ ಸಹಕಾರ ಕೊಟ್ಟಾಗೆ ನಮ್ಮ ಯಾವ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರಗಳಾಗಿರ್ಬೋದು, ನಮ್ಮ ಅಧಿಕಾರಿಗಳಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು, ಯಾವುದೇ ಒಂದು ಎಲ್ಲ ಒಂದು ಸಹಕಾರ ಜನ ಸಹಕಾರ ಕೊಟ್ಟಾಗ ಒಂದು ಕಾರ್ಯರೂಪ ಕೊಡುವಂಥದ್ದು ಕೆಲಸ ಆಗುತ್ತೆ. ಜನರ ಸಹಕಾರ ಇಲ್ಲ ಅಂದರೆ ಯಾವುದೇ ಒಂದು ಕೆಲಸ ಆಗೋದಿಲ್ಲ ಅಂತ. ಇವತ್ತು ತುರ್ತು ಸಭೆಯಲ್ಲಿ ಇವತ್ತು ನಮ್ಮ ಎಲ್ಲ ನಮ್ಮ ನಗರಸಭೆ ಸದಸ್ಯರನ್ನೆಲ್ಲ ಒಂದು ಒಮಿಕ್ರಾನ್ ವಿಚಾರದಲ್ಲಿ ನಗರದ ಮುನ್ನೆಚ್ಚರಿಕೆ ತಗೊಳ್ಳೋಂಥ ವಿಚಾರವನ್ನು ಕರೆದು ಎಲ್ಲ ಒಂದು ಸರ್ಕಾರದ ಸುತ್ತೋಲೆಗಳು ನಮ್ಮ ಸಚಿವರಂಥ ಡಾಕ್ಟರ್ ಸುಧಾಕರ್ ಮಾರ್ಗದರ್ಶನಗಳಲ್ಲಿ ನಾವು ನಮ್ಮ ಜಿಲ್ಲಾಡಳಿತ ಎಲ್ಲ ಒಂದು ನಮ್ಮ ಸದಸ್ಯರಲ್ಲಿ ಒಂದು ಮಾತಾಡಿ ಅದರ ಬದ್ಧತೆಯಾಗಿ ಆಯಾ ವಾರ್ಡ್ಗಳಲ್ಲಿ ಯಾರಿಗೆ ಒಬ್ಬರಿಗೆ ಡೋಸೇಜ್ ಯಾರು 2 ದಿವಸ ತೊಗೊಳಲ್ಲ ಅವರಿಗೆ ಯಾರು ಮುಟ್ಕೊಳ್ತಾರೋ ಮತ್ತು ಈಗ 18 ವರ್ಷ ವಯಸ್ಸಿರ್ತಕ್ಕಂಥವ್ರಿಗೆ ಲಸಿಕೆ ಹಾಕ್ಸೋದು ಮತ್ತು ಯಾರಿಗಾನ ಒಂದು ಈ ವೈರಸ್ ಕಂಡು ಬಂದಲ್ಲಿ ಮುಂಜಾಗ್ರತವಾಗಿ ಹೋಮ್ ಐಸೋಲೇಷನ್ ಮಾಡಿಸುವಂಥದ್ದು, ಹೋಮ್ ಕ್ವಾರಂಟೈನ್ ಮಾಡಿಸುವಂಥದ್ದು, ಟಾಪ್ ಪೋಸ್ ಕಮಿಟಿ ಇರೋದು, ಅದಕ್ಕೆ ನಮ್ಮ ಎಲ್ಲ ಅಧಿಕಾರ ಆರೋಗ್ಯ ಅಧಿಕಾರಿಗಳು ಮತ್ತು ಕೆಲವು ನಮ್ಮ ನಗರಸಭೆ ಅಧಿಕಾರಿಗಳು ಮತ್ತು ನಮ್ಮ ನಗರ ಆಶಾ ಕಾರ್ಯಕರ್ತರು ಈ ನಿಟ್ಟಲ್ಲಿ ಟಾಸ್ಕ್ ಫೋರ್ಸ್ ಕೊಟ್ಟಿದ್ದಾರೆ. ಆ ನಿಟ್ಟಲ್ಲಿ ನಮ್ಮ ನಗರಸಭಾ ಸದಸ್ಯರುಗಳವರು ಆ ಜೊತೆಗೂಡಿ ಕೆಲಸ ಮಾಡಿದಾಗ ನಮ್ಮ ಜನಗಳಿಗೆ ಅರಿವು ಮೂಡಿಸುವಂತಾಗಿರ್ಬೋದು ಮತ್ತು ಮುನ್ನೆಚ್ಚರಿಕೆ ಮುಂದೆ ಆಗುವಂಥ ಒಂದು ನಾವು ತಮಗೆಲ್ಲ ಕ್ರಮ ಆಗ್ತಿದ್ದಂಗೆ ಒಂದು ಕ್ರಮ ತಗೊಳ್ಳೋ ಅಂತ ನಿಟ್ಟಲ್ಲಿ ಇವತ್ತು ತುರ್ತು ಸಭೆಯಲ್ಲಿ ಇಲ್ಲ.